ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪುರಸಭೆ ವ್ಯಾಪ್ತಿಯ ನಿತ್ಯಾನಂದ ಶಾಲಾ ಆವರಣದಲ್ಲಿ ಪೌರಕಾರ್ಮಿಕರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೋವಿಡ್ ಲಸಿಕೆ ಮತ್ತು ದಿನಸಿ ಕಿಟ್ ವಿತರಣೆ ಮಾಡಿದ ಶಾಸಕ ಎಂ ಕೃಷ್ಣಪ್ಪ ಅವರು. ಇದೇ ಸಂದರ್ಭದಲ್ಲಿ ಜಿಗಣಿ ಗ್ರಾನೈಟ್ ಇಂಡಸ್ಟ್ರಿಯಲ್ ಓನರ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಸಂಜಯ್ ಮತ್ತು ಉಪಾಧ್ಯಕ್ಷ ವಿಕಾಸ್ ಮತ್ತು ಹೇಮಂತ್ ಗಿರಿಯ ಹಾಗೂ ಸಂಘದ ಪದಾಧಿಕಾರಿಗಳು ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ರಾಜಶೇಖರ ರೆಡ್ಡಿ, ಜಿಗಣಿ ಪುರಸಭೆ ಅಧ್ಯಕ್ಷೆ ಮಮತಾ ನರಸಿಂಹರೆಡ್ಡಿ ಮತ್ತು ಉಪಾಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಬೀದಿ ವ್ಯಾಪಾರಿಗಳು ಇವರಿಗೆ ವ್ಯಾಕ್ಸಿನೇಷನ್ ಕೊಡೋದನ್ನು ಇವತ್ತು ಶುರು ಮಾಡಿದ್ವಿ. ನಿರಂತರವಾಗಿ ವಾರದಲ್ಲಿ ಒಂದೊಂದು ದಿನ ಒಂದೊಂದು ಏರಿಯಾದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಭಾಳ ಮುಖ್ಯವಾಗಿ ಇವ್ರಿಗೆ ನಾವು ಆತಿಥ್ಯನ ಜಾಸ್ತಿ ಕೊಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ದಿನನಿತ್ಯ ಬೀದಿಯಲ್ಲಿ ವ್ಯಾಪಾರ ಮಾಡೋವಂಥವ್ರಿಗೆ, ಓಲಾ ಡ್ರೈವರ್ಗೆ, ಟ್ಯಾಕ್ಸಿ ಡ್ರೈವರ್ಗೆ, ಅಂಗಡಿಗಳವ್ರಿಗೆ, ವಾಚ್ಮನ್ಗೆ, ಎಲ್ಲೆಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ಅವ್ರಿಗೆಲ್ಲ ಕೊಡೋದಕ್ಕೆ ಇವತ್ತು ಶುರುವನ್ನು ಮಾಡಿದ್ವಿ. ಜೊತೆಯಲ್ಲಿ ಪುರಸಭೆಯಿಂದ ಅವ್ರಿಗೆ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಪ್ರತಿ ಮೆಂಬರು ಅವರವ್ರ ಏರಿಯಲ್ಲಿರುವಂಥ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ತಾಪತ್ರೆ ಇರುವಂಥವ್ರಿಗೆ ಕಿಟ್ ಕೊಡುವಂಥ ವ್ಯವಸ್ಥೆ ಪುರಸಭೆಯಿಂದ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, CEO ಎಲ್ಲ ಮೆಂಬರ್ಗಳು ಭಾಳ ಪ್ರೀತಿಯಿಂದ ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ ಭಾಳ ಚೆನ್ನಾಗಿ ಕಮ್ಮಿ ಆಗ್ತಾ ಇದೆ. ಇನ್ನು ಈ ಊರ ಪೂರ್ತಿ ಈ ಕೊರೋನಾ ವೈರಸ್ ತೊಲಗಿ ಊರಿಗೆ, ಕ್ಷೇತ್ರಕ್ಕೆ, ರಾಷ್ಟ್ರಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಕೊರೋನಾ ಎರಡನೇ ಅಲೆಯಲ್ಲಿ ಇವತ್ತೇನು ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂಥ ಅನೇಕ ಕಾರ್ಮಿಕರು ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು, ಶಾಸಕರು ಆಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರು ಈ ಭಾಗದ ಆಸ್ಪೆಟ್ಲ್ಗಳಲ್ಲಿ ಅವ್ರಿಗೆ ಬೆಡ್ಗಳನ್ನು ಬುಕ್ ಮಾಡಿಕೊಡ್ತಾ, ಏನು ನಾರಾಯಣ ಹೃದಯಾಲಯದಲ್ಲಿ ಇವತ್ತು ಆನೇಕಲ್ ತಾಲೂಕಿನವ್ರಿಗೆ 20% ಬೆಡ್ಗಳನ್ನು ರಿಸರ್ವೇಷನ್ ಮಾಡೋದ್ರ ಮುಖಾಂತರ ಶಾಸಕರು ಇವತ್ತು ಈ ಭಾಗದ ಒಂದು ಕಾರ್ಮಿಕರಿಗೆ, ಏನು ನಾಗರಿಕರಿಗೆ ಕೋವಿಡ್ ಕಾಯಿಲೆಯನ್ನು ದೂರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಜಿಗಣಿನಲ್ಲಿ ಕೋವಿಡ್ ಹಾಸ್ಪಿಟ್ಲನ್ನು ತೆರೆದು 70 ಬೆಡ್ಗಳ ಹಾಸ್ಪಿಟ್ಲನ್ನು ತೆರೆದಿದ್ದಾರೆ. CK ಪಾಳ್ಯದಲ್ಲಿ 60 ಬೆಡ್ಗಳನ್ನು ಹಾಸ್ಪಿಟ್ಲನ್ನು ತೆರೆದಿದ್ದಾರೆ. ಬನ್ನೇರುಘಟ್ಟದಲ್ಲಿ 70 ಬೆಡ್ಗಳ ಒಂದು ಕೋವಿಡ್ ಹಾಸ್ಪಿಟ್ಲನ್ನು ತೆರೆದು ಏನು ಕೂಲಿ ಕಾರ್ಮಿಕರ ಬಡವರಿಗೆ ಈ ಏನು ಕೊರೋನಾ ಮಾರಿಯಿಂದ ಒಂದು ರಕ್ಷಣೆಯನ್ನು ಕೊಟ್ಟು ಈ ಭಾಗದಲ್ಲಿ ಇರ್ತಕ್ಕಂಥ ಜಿಗಣಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರ ಒಂದು ಸಹಭಾಗಿತ್ವದಲ್ಲಿ, ಜಿಗಣಿ ಪುರಸಭೆಯ ಒಂದು ಸಹಭಾಗಿತ್ವದಲ್ಲಿ, ಮತ್ತು ಈ ಭಾಗದ ಗ್ರಾಮ ಪಂಚಾಯತಿಗಳ ಒಂದು ಸಹಭಾಗಿತ್ವದಲ್ಲಿ ಎಲ್ಲ ಒಟ್ಟುಗೂಡಿ ಏನು ನಮ್ಮ ಪಕ್ಷದ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ ರೀತಿ ಈ ಭಾಗದ ವೈದ್ಯರು ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು, ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಇರ್ಬೋದು, ಎಲ್ಲ ಒಳಗೊಂಡು ಈ ಒಂದು ಕೊರೋನಾ ಮಾರಿಯನ್ನು ದೂರ ಮಾಡಲಿಕ್ಕೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರು ಕ್ಷಮಿಸಿದ್ದಾರೆ. ಶ್ರಮಿಸಿ ಇವತ್ತು ಅನೇಕ ಜನರ ಒಂದು ಪ್ರಾಣವನ್ನು ಉಳಿಸ್ಲಿಕ್ಕೆ ಶಕ್ತಿ ಮೀರಿ ಹಗಲಿರುಳು ಏನೋ ಅವ್ರು ದುಡಿತಾ ಇದ್ದಾರೆ.
ಅವರಿಗೆ ಈ ಭಾಗದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಇಲ್ಲಿ ಗ್ರಾನೈಟ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕೆ ಓರ್ ಸೆ ಆಜ್ ಹಮಾರೆ ಲೋಕಪ್ರಿಯ ವಿನಾಯಕ ಎಂಎಲ್ಎ ಸಾಹಬ್ ಶ್ರೀ ಎಂ ಕೃಷ್ಣಪ್ಪ ಜಿ ಕಾ ಜನ್ಮದಿನ ಕೆ ಅವಸರ ಪರ ಹಮ್ ಯಹಾ ಪೆ ಕಾರ್ಯಕ್ರಮ ರಖಾ ಹುವಾ ಹೈ ಆಜ್ ಜೋ ಭಿ ಜರೂರತ್ಮಂದ ಲೋಗ್ ಉನ್ಕೋ ಸಾರೆ ಕೋ ಆಜ್ ಕಿಟ್ ದಿಯಾ ಹುವಾ ಹೈ ಖಾನೆ ಕಾ ಔರ್ ಎಂಎಲ್ಎ ಸಾಹಬ್ ನೆ ಆಜ್ ಹಮಾರೆ ಅಸೋಸಿಯೇಷನ್ ಕೆ ಲಗಭಗ 5-6 हज़ार जने वर्कर्स मेंबर सारे हैं उनको वैक्सीनेशन देने का आज आश्वासन दिया है तो वो भी अब जल्द हो जाएगा। और इधर कोरोना के टाइम में जितनी भी मदद चाहिए थी बेड की ऑक्सीजन की इंजेक्शन की सारी बहुत बढ़िया हुई। और इधर के जो कार्यकर्ता है लोकल लीडर्स उनका भी बहुत सपोर्ट है और हम आशा करते हैं कि ऐसे ही बना रहे और हम पूरे एसोसिएशन की ओर से सबको बहुत बहुत धन्यवाद करते हैं। ನಮ್ಮ ಪುರಸಭೆ ಕಡೆಯಿಂದ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಕೋವಿಡ್ ಲಸಿಕೆ ಕೊಡೋ ಕಾರ್ಯಕ್ರಮನ ನಮ್ಮ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಿದೆ ಹಾಗೂ ಬಡ ವರ್ಗದವರಿಗೆ ಪುರಸಭೆ ಕಡೆಯಿಂದನೂ ನಮ್ಮ ನಾಯಕರ ನೇತೃತ್ವದಲ್ಲಿ ಅವರಿಗೂ ಕಿಟ್ಗಳ ವಿತರಣೆ ಮಾಡುವುದಾಗಿ ಹೇಳಿದ್ದಾರೆ। ಕೊರೋನಾ ಇದರಿಂದ ಕೊರೋನಾ ಬೇಗ ತೊಲಗಲಿ ಅಂತ ನಾವು ಆಶಿಸುತ್ತೇವೆ। ಜಿಗಣಿ ಗ್ರಾಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರ ಸೇವೆ ನಾವು ಪ್ರತಿದಿನ ನೆನೆಸ್ಕೊಳ್ತಾ ಇದ್ದೀವಿ। ಅದೇ ರೀತಿ ಇವತ್ತು ಈ ಶ್ರೀ ನಿತ್ಯಾನಂದ ಸ್ವಾಮಿ ಶಾಲೆ ಆವರಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪೌರ ಕಾರ್ಮಿಕರಿಗೆ ಕಿಟ್ ಅನ್ನು ಕೊಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಕೊಡಿಸೋ ಹಿತದೃಷ್ಟಿಯಿಂದ ಪುರಸಭೆಯಲ್ಲಿ ಎಲ್ಲ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡೋದು ದೃಷ್ಟಿಯಿಂದ ಬಂದಿದ್ದೀವಿ। ಈ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಪುರಸಭಾ ಸದಸ್ಯರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ। ಶಾಸಕರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅವರಿಗೆ ಜಿಗಣಿ ಗ್ರಾಮದ ಸಮಸ್ತ ಜನ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ। ಇದನ್ನ ನಮ್ಮ ಜಿಗಣಿ ಪುರಸಭೆ ವತಿಯಿಂದ ಮಾನ್ಯ ಶಾಸಕರಂತ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಎಲ್ಲ ಬಡವರ್ಗದವರಿಗೆ ಪುರಸಭೆ ಪೌರ ಕಾರ್ಮಿಕರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಕ್ಸಿನ್ ಮುಖಾಂತರ ಚಾಲನೆ ಕೊಟ್ಟು ಹಾಗೂ ಅವರುಗಳಿಗೆ ದಿನನಿತ್ಯ ಬಳಸುವಂತಹ ದಿನಚರಿ ಕಿಟ್ಗಳನ್ನು ನೀಡುವ ಮುಖಾಂತರ ಇಂದು ನಮ್ಮ ಮಾನ್ಯ ಶಾಸಕರು ಎಂ ಕೃಷ್ಣಪ್ಪನವರು ಚಾಲನೆ ನೀಡಿದ್ದಾರೆ। ಇದೇ ರೀತಿ ಮುಂದಿನ ದಿನಗಳಲ್ಲೂ ಮುಂದುವರಿಯುತ್ತದೆ ಹಾಗೂ ಪ್ರತಿ ವಾರ್ಡ್ಗಳಲ್ಲೂ ಬಡವರಿಗೆ ಕಿಟ್ಗಳನ್ನು ನೀಡುವ ಮುಖಾಂತರ ಇದನ್ನು ಚಾಲನೆ ಕೊಟ್ಟಿದ್ದೀವಿ। ಎಲ್ಲರಿಗೂ ನಮ್ಮ ಜಿಗಣಿ ಗ್ರಾನೈಟ್ ಅಸೋಸಿಯೇಷನ್ ಕಡೆಯಿಂದ ನಾವು ಎಮ್ ಎಲ್ ಎ ಸಾಹೇಬರ ಕಡೆಯಿಂದ ಅವರು ನಮಗೆ ಇಷ್ಟು ಸಪೋರ್ಟ್ ಮಾಡ್ತಾ ಅಂದರೆ ಯಾರು ಮಾಡೋದಿಲ್ಲ ಆ ಥರ ಅವರು ಜನ್ಮದಿನ ಹಬ್ಬ ಒಂದು ಒಂದು ಜನ್ಮದಿನ ಪರವಾಗಿ ಒಂದು ಕಿಟ್ಗಳು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ। ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಜನಗಳಿಗೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ। ಸೊ ಅದೇ ನಾವು ನಮ್ಮ ಗ್ರಾನೈಟ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ತುಂಬ ಧನ್ಯವಾದ।